ಎಲ್ಲರಿಗೂ ನಮಸ್ಕಾರ ಪವನಿಕಾ ಫುಡಿ ಗರ್ಲ್ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಕಾಲ್ ಸೂಪ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಸೊ ಮೊದಲಿಗೆ ಒಂದು ಕುಕ್ಕರ್ನ ಇಟ್ಕೊಂಡು ಅದಕ್ಕೆ ಒಂದು 2 ಸ್ಪೂನಷ್ಟು ಎಣ್ಣೆಯನ್ನು ಹಾಕೊಂಡಿದ್ದೀನಿ ಆನಂತರ ಉಪ್ಪು ಅರಿಶಿನ ಹಾಕಿ ತೊಳೆದಿಟ್ಕೊಂಡಿರುವಂತಹ ಕಾಳುಗಳನ್ನ ಹಾಕ್ತಾ ಇದ್ದೀನಿ ಇಲ್ಲಿ ಮೇಕೆ ಕಾಳುಗಳನ್ನ ಉಪಯೋಗಿಸ್ತಾ ಇದ್ದೀನಿ ಸೊ ಆನಂತರ ಒಂದು ಸ್ವಲ್ಪ ಅರಿಶಿನ ಹಾಕೋತಾ ಇದ್ದೀನಿ ಆಮೇಲೆ ಸ್ವಲ್ಪ ಪುಡಿ ಉಪ್ಪನ್ನ ಸಹ ಹಾಕೋತಾ ಇದ್ದೀನಿ ಸೊ ಹಾಕೊಂಡು ಚೆನ್ನಾಗಿ ತಿರುಗಿಸ್ಕೋಬೇಕು ಚೆನ್ನಾಗಿ ತಿರುಗಿಸ್ಕೊಂಡ ನಂತರ ಇದಕ್ಕೆ ನೀರನ್ನ ಹಾಕೋಬೇಕು ಕಾಲುಗಳು ಮುಳುಗುವಷ್ಟು ನೀರನ್ನ ಹಾಕೊಂಡಿದ್ದೀನಿ ಸೊ ಒಮ್ಮೆ ತಿರುಗಿಸ್ಕೋಬೇಕು ನೀರು ಹಾಕೊಂಡು ಆನಂತರ ಕುಕ್ಕರ್ ಮುಚ್ಚಳನ ಮುಚ್ಚಿ 5 ವಿಷನ್ ಆಗೋ ತನಕ ಬಿಡಬೇಕು ಸೊ 5 ವಿಷನ್ ಆಗೋ ಅಷ್ಟರಲ್ಲಿ ನಾವು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಸೊ ಒಂದು ಬಾಣಲೆಗೆ 2 ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಆನಂತರ ಹೆಚ್ಚಿಟ್ಕೊಂಡಿರುವಂತ ಒಂದು ಈರುಳ್ಳಿಯನ್ನು ಹಾಕೋತಾ ಇದ್ದೀನಿ ಸೊ ಇದು ಮಸಾಲೆಗಾಗಿರೋದ್ರಿಂದ ಆಡ್ಸಕ್ಕೆ ಸೊ ದಪ್ಪ ದಪ್ಪಕ್ಕೆ ಹೆಚ್ಚಿಕೊಂಡಿದ್ದೀನಿ ನಾನು ಈರುಳ್ಳಿಯನ್ನು ಸೊ ಈರುಳ್ಳಿಯನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೋಬೇಕು ಈರುಳ್ಳಿಯನ್ನು ಹುರ್ಕೊಂಡ ನಂತರ ಇಲ್ಲಿ ಮಸಾಲೆ ಪದಾರ್ಥಗಳನ್ನು ಹಾಕಬೇಕಾಗುತ್ತೆ ಸೊ 1 ಟೇಬಲ್ ಸ್ಪೂನಷ್ಟು ಮೆಣಸು 1 ಟೇಬಲ್ ಸ್ಪೂನಷ್ಟು ಜೀರಿಗೆ 1 ಟೇಬಲ್ ಸ್ಪೂನಷ್ಟು ಧನಿಯಾ ಮತ್ತು 2 ಪೀಸ್ ಚಕ್ಕೆ 1 ಏಲಕ್ಕಿ 4 ಲವಂಗ ಪೀಸ್ಗಳನ್ನ ನಾನು ಹಾಕೊಂಡಿದ್ದೀನಿ ಅಷ್ಟನ್ನು ಹಾಕೊಂಡು ಚೆನ್ನಾಗಿ ಹುರಿಬೇಕು ಆನಂತರ ಒಂದು 2 ಹಸಿರು ಮೆಣಸಿನಕಾಯಿಯನ್ನು ಹಾಕೊಂಡಿದ್ದೀನಿ ಹೆಚ್ಚಿಟ್ಕೊಂಡಿರುವಂಥ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸ್ಕೋತಾ ಇದ್ದೀನಿ ಇವೆಲ್ಲವನ್ನು ಸೇರಿಸ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ಸೊ ಈಗ ಇದನ್ನು ಹುರ್ಕೊಂಡಿದ್ದೀನಿ ಇದನ್ನು ಈಗ ನಾನು ಜಾರ್ಗೆ ಹಾಕೊಂಡು ಆಡಿಸ್ಕೊಂತೀನಿ ಸೊ ಫೈನ್ ಪೇಸ್ಟ್ ಮಾಡ್ಕೋಬೇಕು ಇದನ್ನು ಸೊ ರುಬ್ಬಿದ ನಂತರ ಈ ಥರ ಪೇಸ್ಟ್ ಫೈನ್ ಪೇಸ್ಟ್ ಆಗಿದೆ ಸೊ ಇದನ್ನು ನಾನು ಇವಾಗ 5 ವಿಷಲ್ ಏನು ಕುಕ್ಕರಲ್ಲಿ ಕಾಳುಗಳನ್ನು ಬೇಯಿಸ್ಕೊಂಡಿದ್ದೆ ಅದಕ್ಕೆ ಈ ಮಿಶ್ರಣವನ್ನು ಏನು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಅದನ್ನು ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಸ್ವಲ್ಪ ನೀರನ್ನು ಸಹ ಹಾಕೊಂಡಿದ್ದೀನಿ ಚೆನ್ನಾಗಿ ಒಮ್ಮೆ ತಿರುಗಿಸ್ಕೋಬೇಕು ನೀರನ್ನು ಹಾಕೊಂಡು ಆನಂತರ ಅದೇ ಕುಕ್ಕರಿಗೆ ಇನ್ನೊಂದು ಸ್ವಲ್ಪ ಎಣ್ಣೆನ ಹಾಕೋತಾ ಇದ್ದೀನಿ ಎಣ್ಣೆ ಹಾಕೊಂಡು ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ಸೊ ಇದೊಂದು 2 ಸ್ಪೂನಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಆಮೇಲೆ ಸಣ್ಣದಾಗಿ ಹೆಚ್ಚಿರುವಂಥ ಈರುಳ್ಳಿಯನ್ನು ಹಾಕೋತಾ ಇದ್ದೀನಿ ಸೊ ಕಾಳು ಸೂಪ್ ಕುಡಿಬೇಕಾದ್ರೆ ಮಧ್ಯದಲ್ಲಿ ಸಿಕ್ಕಾಗ ಈರುಳ್ಳಿ ಟೊಮೆಟೊ ಎಲ್ಲ ಸಿಕ್ಕಾಗ ಚೆನ್ನಾಗಿರುತ್ತೆ ಸೊ ಅದಕ್ಕೋಸ್ಕರ ಸ್ವಲ್ಪ ಒಗ್ಗರಣೆ ಮಾಡ್ಕೊಳ್ಳೋಣ ಇಲ್ಲಿ ಈರುಳ್ಳಿ ಹಾಕೊಂಡು ಹುರ್ಕೋತಾ ಇದ್ದೀನಿ ಆನಂತರ ಸ್ವಲ್ಪ ಟೊಮೆಟೊ 1 ಟೊಮೆಟೊ ತೊಗೊಂಡಿದ್ದೀನಿ ಹುಳಿ ಟೊಮೆಟೊ ತೊಗೊಂಡಿದ್ದೀನಿ ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಹುಳಿ ಟೊಮೆಟೊನ ಹಾಕೊಂಡಿದ್ದೀನಿ ಆನಂತರ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸ್ಕೊತಾ ಇದ್ದೀನಿ ಇವೆಲ್ಲವನ್ನು ಸೇರಿಸಿ ಚೆನ್ನಾಗಿ ಹುರ್ಕೋಬೇಕು ಎಲ್ಲ ಹುರ್ಕೊಂಡ ನಂತರ ನಾವೇನು ಕಾಲು ಸೂಪು ರೆಡಿ ಮಾಡಿ ಇಟ್ಟಿದ್ವಿಯಲ್ಲ ಮಿಶ್ರಣ ಮಾಡಿ ಆ ಪೇಸ್ಟ್ ಅನ್ನೋದನ್ನು ಸೊ ಅದನ್ನು ಇದಕ್ಕೆ ಬಗ್ಗಿಸ್ಕೋಬೇಕು ಸೊ ಇದಕ್ಕೆ ಹಾಕೊಂಡ ನಂತರ ನಮಗೆ ಎಷ್ಟು ಬೇಕು ಸೂಪು ಆ ಅಳತೆಗೆ ನೀರನ್ನು ಹಾಕೊಂಡಿದ್ದೀನಿ ನಾನಿಲ್ಲಿ ಸೊ ಸ್ವಲ್ಪ ರುಚಿ ನೋಡಿ ರುಚಿ ಕಮ್ಮಿ ಆಗಿದ್ದರೆ ಸ್ವಲ್ಪ ಉಪ್ಪನ್ನು ಸಹ ಸೇರಿಸ್ಕೋಬೋದು ಸೊ ರುಚಿ ಸ್ವಲ್ಪ ಕಮ್ಮಿ ಆಗಿದ್ದರಿಂದ ನಾನು ಸ್ವಲ್ಪ ಉಪ್ಪನ್ನು ಸೇರಿಸ್ಕೋತಾ ಇದ್ದೀನಿ ಸೊ ಇಲ್ಲಿ ಹರಡುಪ್ಪನ್ನು ಉಪಯೋಗಿಸ್ತಾ ಇದ್ದೀನಿ ನಾವು ನೀರು ಮತ್ತೆ ಹಾಕೊಂಡಿದ್ರಿಂದ ಸ್ವಲ್ಪ ಉಪ್ಪು ಬೇಕು ಅಂತ ಅನ್ನಿಸ್ತು ಸೊ ಉಪ್ಪು ಹಾಕಿದ ನಂತರ ಒಮ್ಮೆ ನೀಟಾಗಿ ಕಲಸಿ ಮತ್ತೆ 5 ವಿಷಲ್ ಆಗೋ ತನಕ ಬಿಡಬೇಕು ಸೊ ಒಟ್ಟು 10 ವಿಷಲ್ ಆಗಬೇಕು ಸೊ ಇಲ್ಲಿ 5 ವಿಷಲ್ ಆದ ನಂತರ ಕಾಲು ಸೂಪನ್ನು ಕುಕ್ಕರ್ ಮುಚ್ಚಳನ ತೆಗೆದಿಟ್ಕೊಂಡಿದ್ದೀನಿ ತೆಗೆದು ಕಾಲು ಸೂಪ್ ರೆಡಿ ಆಗಿದೆ ಸೊ ಇಲ್ಲಿ ನೀವು ನೋಡ್ಬೋದು ಕಾಲು ಸಹ ಎಷ್ಟು ನೀಟಾಗಿ ಬೆಂದಿದೆ
ಹತ್ತು ವಿಷಲ್ ಹೊಡೆಸಿರೋದ್ರಿಂದ ತುಂಬಾನೇ ನೀಟಾಗಿ ಬಂದಿದೆ, ತುಂಬಾನೇ ಟೇಸ್ಟಿಯಾಗೂ ಕೂಡ ಇರುತ್ತೆ. ಆ್ಯಂಡ್ ಆರೋಗ್ಯಕ್ಕೂ ಸಹ ತುಂಬಾನೇ ಒಳ್ಳೆಯದು ಈ ಕಾಳು ಸೊಪ್ಪು. ಸೊ ನೀವೆಲ್ಲರೂ ಮನೆಯಲ್ಲಿ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನ್ ತಿಳಿಸಿ. ಧನ್ಯವಾದಗಳು.